ಶಾಂತರಸರು ಬರೆದ ಕಥೆ ಮಲ್ಕಮ್ಮ. ಹೊತ್ತು ಮುಳುಗುತ್ತಿತ್ತು. ಬೂದಣ್ಣ ನೀರು ಜಗ್ಗಿ ಕೊಡ ತುಂಬಿಸಿದ. ಹಗ್ಗ ಸುತ್ತ ತೊಡಗಿದ. ತಟ್ಟ ಕ್ವಾರೆ ಕೊಡಪ್ಪ ಬೂದಣ್ಣ, ನೀರು ಜಗ್ಗಂತೀನಿ. ಬೂದಣ್ಣ ಹಿಂದಿರುಗಿ ನೋಡಿದ. ಯಾರು ಮಲ್ಕಮ್ಮನೇನು? ಯಾಕಮ್ಮ ಇವತ್ತು ಹತ್ತಿ ಬಿಡ್ಸಕ್ಕೆ ಹೋಗಿಲ್ಲೇನು? ಇಲ್ಲಣ್ಣ, ಸುಸ್ತಾದಂಗಾಗಿತ್ತು, ಮಕ್ಕಂಡಿದ್ದೆ ಎಂದು ಮಲ್ಕಮ್ಮ ಕ್ವಾರೆಗೆ ಕೈಯೊಟ್ಟಿದಳು. ಇರಲಿ ಬಿಡು, ನಾನೇ ಸೇದಾಕ್ತೀನಿ ಎಂದು ಬೂದಣ್ಣ ಬಡ ಬಡ ನೀರು ಜಗ್ಗಿ ಮಲ್ಕಮ್ಮನ ಕೊಡ ತುಂಬಿಸಿದ. ಇವತ್ತು ನೀ ಮಾರಕ್ಕೆ ಹೋಗ್ಲಿಲ್ಲೇನಣ್ಣ? ಹೋಗಿದ್ದೆ, ಸೀರಿಣಿಗೆ ಪುಗ್ಗಿ ಎಲ್ಡೇ ಒಯ್ದಿದ್ದೆ. ನಾ ಹೊಲ ತಿರುಗೋದ್ರೊಳಗೆ ಎಲ್ಲ ಮುಗಿದ್ಬಿಟ್ವು. ಜಲ್ದಿ ಬಂದು ಮಕ್ಕಂಡಿದ್ದೆ. ಅಮ್ಮ ಎಬ್ಸಿ ನೀರಿಗೆ ಕಳಿಸಿದ್ಲು. ಮಲ್ಕಮ್ಮ ಬಟ್ಟೆಯ ಸಿಂಬಿಯನ್ನು ಮಾಡಿ ತಲೆಯ ಮೇಲಿಟ್ಟುಕೊಂಡಳು. ಬೂದಣ್ಣ ಹಗ್ಗ ಸುತ್ತಿ ಕ್ವಾರೆಯಲ್ಲಿಟ್ಟ. ಮಲ್ಕಮ್ಮ, ತಿಮ್ಮಣ್ಣ ಹೋಗಿ 2 ವರ್ಷ ಆದಂಗಾಯ್ತಲ್ಲ. ಮೊನ್ನೆ ಹುಣ್ಣಿಗೆ 2 ವರ್ಷ ಆಯ್ತಲ್ಲಣ್ಣ. ಕಡೆಗೆ ಎಲ್ಲ ನಂಬೋದನ್ನ ಸುದ್ದಿ ತಿಳಿಲಿಲ್ಲ? ಇಲ್ಲ ಎಂದು ಮಲ್ಕಮ್ಮ ನಿಟ್ಟುಸಿರು ಬಿಟ್ಟು ತಲೆಯ ಮೇಲಿನ ಸಿಂಬೆ ತೆಗೆದು ಅದನ್ನು ಉಚ್ಚಿ ಮತ್ತೊಮ್ಮೆ ಸುತ್ತ ತೊಡಗಿದಳು. ಎಷ್ಟು ದಿನ ಅಂತ ಹಿಂಗೆ ಕಷ್ಟ ಸೋಸೋದಮ್ಮ? ಮತ್ತೇನು ಮಾಡಬೇಕಣ್ಣ? ಪಾಲಿಗೆ ಬಂದದ್ದು ಭೋಗಿಸ್ಬೇಕಲ್ಲ. ಇಲ್ಲದ ಬೇಡಿದ್ರ ಎಲ್ಲಿಂದ ಬರ್ತದ? ಆ ಕಡೆ ಈ ಕಡೆ ಹುಡುಕಿದ್ರ ಸಿಗ್ತೀನೇನೋ. ಯಾರು ಹುಡುಕ್ಬೇಕಣ್ಣ? ನನ್ನ ಪಾಲಿಗೆ ಯಾರಿದ್ದಾರ? ಅಣ್ಣ ಇದ್ರೂ ಇಲ್ದಂಗ. ಒಂದಿನ ಆದರೂ ಊರ್ತನ ಬರಲಿಲ್ಲ. ಹೆಂಗಿದ್ದಿ ತಂಗಿ ಅಂತ ಕೇಳಲಿಲ್ಲ. ಆ ಮೈದನಂತೂ ಅವ್ರ ಅಣ್ಣಿದ್ದಾಗೆ ನಮ್ಮ ಮನೆ ಕಡೆ ಅಣಿಕೆ ಆಗ್ತಿರಲಿಲ್ಲ. ಈಗ ಬ್ಯಾಡ ರಂಪವನ್ನ ಇಟ್ಕೊಂಡ ಮ್ಯಾಲಂತೂ ನಮ್ಮ ಓಣಕ್ಕೆ ಬರೋದಿಲ್ಲ. 4 ಮಂದಿ 4 ಮಾತು ಅಂತಾರೆ, ಯಾರ್ದು ಸುಳ್ಳು ಯಾರ್ದು ಖರೇನೋ. ಆದ್ರೆ ತಿಮ್ಮಣ್ಣನೇನೋ ಬುಟ್ಟೋದದ್ದು ಯಾಕೆಂಬುದು ನಿನಗೆ ಗೊತ್ತಿರಬೇಕಲ್ಲ. ಏನು ಹೇಳ್ಬೇಕಣ್ಣ? ಜೂಜಾಡೋರು ಸುದ್ದಿ, ಗಾಂಜಾ ಬುಕ್ರ ಸುದ್ದಿ. ಹಾಂ, ಮುಂಜಾಲಿಂದ ಸಂಜೆ ತನ ಗಾಂಜೆ ಸೇದಿದ್ದೇ ಸೇದಿದ್ದು, ಇಸ್ಪಿಟ್ ಆಡಿದ್ದೇ ಆಡಿದ್ದು. ದುಡಿಯಂಗಿಲ್ಲ, ದುಃಖ ಪಡಂಗಿಲ್ಲ. ಇದೊಂದು ಕುರ್ಗಿ ಹೊಲ ಸಾಲದಾಗ ಮುಣಗಿತ್ತು. ನಿಮಗೆಲ್ಲ ಗೊತ್ತಿದ್ದ ಮಾತೆ, ನಾ ದುಡ್ದು ತರಬೇಕು, ಅವನು ಕುಂತು ತಿನ್ನಬೇಕು. ಅವನು ಗಂಜಿಗೂ ನಾನು ದುಡ್ದುದ್ರಾಗೆ ಆಗಬೇಕು. ನಾನು ದುಡಿಲಾರ್ದ ದಿನ ಉಪವಾಸ, ಅವತ್ತು ಗಾಂಜಿಗೂ ಲೋಪು. ಅಂಥ ಹೊತ್ನಾಗ ಕೈಗೆ ಸಿಕ್ಕಿದ್ರಲ್ಲೇ ಹೊಡಿತಿದ್ದ. ಹೌದು, ಇದೆಲ್ಲ ಊರ ಜನರಿಗೂ ಗೊತ್ತು. ಆದ್ರೆ ತಿಮ್ಮಣ್ಣ ಮನೆ ಬಿಟ್ಟು ಓದದ್ ಯಾಕೆ? ಹೆಂಗಾದರೂ ಅಂಥ ಹೊತ್ನಾಗ ಕೈಗೆ ಸಿಕ್ಕಿದ್ರಲ್ಲೇ ಹೊಡಿತಿದ್ದ. ಹೌದು, ಇದೆಲ್ಲ ಊರ ಜನರಿಗೂ ಗೊತ್ತು. ಆದ್ರೆ ತಿಮ್ಮಣ್ಣ ಮನೆ ಬಿಟ್ಟು ಓದದ್ ಯಾಕೆ? ಹೆಂಗಾದರೂ ನಿನ್ನ ದುಡ್ದು ಹೊಟ್ಟಿಗೆ ಹಾಕ್ತಿದ್ದಲ್ಲ. ಹೇಳಕ್ ಬರ್ಲಂಗಾಗ್ಯದ. ಆ ಸುದ್ದಿ ಒತ್ತಾಯ್ತು. ಕೊಡ ಹೊರಸು ಎಂದು ಮಲ್ಕಮ್ಮ ಸಿಂಬೆಯನ್ನು ತಲೆಯ ಮೇಲಿಟ್ಟುಕೊಂಡಳು. ಬೂದಣ್ಣ ಕೊಡ ಹೊರಿಸಿದ. ಕಣ್ಣಗಲಿಸಿ ಅವಳ ಮುಖ ನೋಡಿದ. ಮುಖ ಏಟು ಪಾಡ್ಯದಲ್ಲ ಮಲ್ಕಮ್ಮ, ಇವತ್ತು ಉಂಡಿದ್ಯಾ ಇಲ್ಲ? ಮನ್ಯಾಗ ಏನಾದರೂ ಅದಾನಾ ಇಲ್ಲ? ಉಪವಾಸ ಯಾಕೆ ಬೀಳ್ತಿದ್ದಿ? ನಮ್ಮ ಅಂಗಡ್ಯಾಗ ಬೇಕಾದ ಒಯ್ ಕೈಲಾದ ಕೊಡು. ಉದ್ರಿ ಭಾಳ ಕೆಟ್ಟದನ್ನ, ಕೂಲಿ ಸಿಗಲಿಲ್ಲ ಅಂದ್ರೆ ಎಲ್ಲಿಂದ ಕೊಡಬೇಕು? ಕೊಡೋದಾಗ್ದಿದ್ರ ಆಗಲಿಲ್ಲ, ನಾನೇ ನಿನ್ನ ಕೇಳಕ್ಕೆ ಬರೋದಿಲ್ಲ.
ಬೇಕಾದ್ದು ತಗೊಂಡು ಹೋಗು, ಉಪವಾಸ ಬೀಳ್ಬೇಡ. ಅದೇನು ಚಂದ, ಕೊಡೋದು ಆಗದಿದ್ರ ಯಾಕೆ ಒಯ್ಬೇಕು? ಸಂಗಪ್ಪನ ಅಂಗಡಿಯಾಗ ಮಾಡಿದ್ದು 4 ರೂಪಾಯಿ ಬಾಕಿನೇ ಇನ್ನೂ ಕೊಟ್ಟಿಲ್ಲ ಎಂದು ಮಲ್ಕಮ್ಮ ಬಾವಿ ಕಟ್ಟೆ ಇಳಿದು ನಡೆದಳು. ಬೂದಣ್ಣನ ಹೆಂಡತಿ ಸತ್ತು 4 ವರ್ಷವಾಗಿತ್ತು. 2ನೆಯ ಲಗ್ನ ಮಾಡಿಕೊಳ್ಳಲು ಅವನಿಗೆ ಯಾರೂ ಹೆಣ್ಣು ಕೊಡಲಿಲ್ಲ. ಮದುವೆ ಆಸೆ ಬಿಟ್ಟ. ತಿಂಗಳಲ್ಲಿ 4-6 ಸಲ ರಾಯಚೂರಿಗೆ ಹೋಗಿ ಪಾತ್ರದವರ ಮನೆಯಲ್ಲಿ ಮಲಗಿ ಬರುತ್ತಿದ್ದ. ಆತನ ವ್ಯಾಪಾರ ಚೆನ್ನಾಗಿಯೇ ಇತ್ತು. ಕಿರಾಣಿ ಸಾಮಾನಲ್ಲದೆ ಕಾರಡಾಣಿ, ಶೀರಣಿಗೆ, ಪುಗ್ಗಿ, ಜಿಲೇಬಿ, ಲಡ್ಡು, ಅತ್ತಿರಸ, ಚಕ್ಲಿ ಮುಂತಾದ ತಿನಿಸುಗಳನ್ನು ಮಾಡಿ ಮಾರುತ್ತಿದ್ದ. ಸುಗ್ಗಿಯ ಕಾಲದಲ್ಲಿ ಈ ತಿನಿಸುಗಳನ್ನು ಹೊತ್ತುಕೊಂಡು ಹೊಲ ಹೊಲ ತಿರುಗುತ್ತಿದ್ದ. ಹತ್ತಿ ಮತ್ತು ಜೋಳಗಳನ್ನು ಕೊಟ್ಟು ಜನರು ತಿಂಡಿಗಳನ್ನು ಕೊಳ್ಳುತ್ತಿದ್ದರು. ಊರು ತುಂಬ ಗುಜುಗುಜು ಗುಸುಗುಸು, ಯಾರ ಬಾಯಲ್ಲೂ ನೋಡಿದರೂ ಅದೇ ಮಾತು, ಬೂದೆಣ್ಣ ಮಲ್ಕಮ್ಮನ ಇಟ್ಕೊಂಡನಂತ. ಸಿಹಿ ನೀರಿನ ಬಾಯಿ ಮೇಲೆ ಕೊಡ ಹೊರಿಸ್ದಂಗೆ ಮಾಡಿ ಬೂದಣ್ಣ ಮಲ್ಕಮ್ಮನ ಎದಿ ಕೈ ಹಾಕಿದ್ದು ಕಂಬಾರಿ ಇರವ್ವ ಬೇಸ ನಿಂತು ನೋಡಿದಂತ. ಆಕಿನೇ ಎಲ್ಲರ ಮುಂದೂ ಈ ಸುದ್ದಿ ಹೇಳಿದ್ದು, ಇಲ್ದಿದ್ರೆ ನಮಗೇನು ಗೊತ್ತು ಎಂದು ಐನರ್ ಶಾಂತಮ್ಮ ತಂಗಿ ತಗೊಂಡು ಹೋದಾಗ ಗೌಡ್ರ ಮರೆಮ್ಮನಿಗೆ ಹೇಳುತ್ತಿದ್ದಳು. ಗುರಪ್ಪನ ಜೊತೆಗೆ ಇದ್ಲಂತ ಈ ಮುಂಡೆ, ಇನ್ನು ಯಾರ್ಯಾರನ್ನ ಏನೇನು ಮರಳು ಮಾಡ್ಯಾಳೋ ಚಿನಾಲಿ. ಅದಕ್ಕೆ ತಿಮ್ಮಣ್ಣ ಹೇಳ್ದ ಕೇಳ್ದ ಓಡೋದ ಕಾಣ್ತದ ಅಂದಳು ಮರೆಯಮ್ಮ. ಮಾತು ನೋಡು ಗರ್ತಿ, ಗರ್ತಿ ಗಂಗಾ ಮಾಡ್ದಂಗೆ ಆಡ್ತಾಳ. ಗಂಡಸ್ರ ಗೊಸೆ ಭಾಳ ಸಡ್ಲು, ಯಾರನ್ನೂ ನಂಬಂಗಿಲ್ಲ. ಅದಕ್ಕೆ ಮರೆಯಮ್ಮ ನಿಮ್ಮ ಗೌಡನ ಕಡೆ ಒಂದು ಕಣ್ಣಿಟ್ಟಿರು ಅಂದಳು ಶಾಂತಮ್ಮ. 4-6 ದಿನಗಳ ಬಳಿಕ ರಾತ್ರಿ 8 ಗಂಟೆಯ ಸುಮಾರಿಗೆ ಮಲ್ಕಮ್ಮ ಬೂದಣ್ಣನ ಅಂಗಡಿಗೆ ಬಂದು ತಲೆನೋಯುತ್ತದೆ ಎಂದು ಹೇಳಿ ಜಿಂದಾ ತಿಲಸ್ಮಾತ್ ಒಯ್ದಳು. ಮರುದಿನ ಊರು ತುಂಬ ಸುದ್ದಿ. ರಾತ್ರಿ ಮಲ್ಕಮ್ಮ ಬೂದಣ್ಣನ ಮನೆಗೆ ಮಕ್ಕಂಬಕ್ಕ ಹೋಗಿದ್ಲು. ಒಂದು ದಿನ ಬೂದಣ್ಣ ತಿನಿಸುಗಳನ್ನು ಹೊಲಗಳಲ್ಲಿ ಮಾರಿ ಹೊತ್ತು ಮುಳುಗುವಾಗ ಮನೆಗೆ ಬರುತ್ತಿದ್ದ. ದಾರಿಯಲ್ಲಿ ಮಲ್ಕಮ್ಮ ಕೂಡಿಕೊಂಡಳು. ಅವಳು ಹತ್ತಿ ಬಿಡಿಸಲಿಕ್ಕೆ ಹೋಗಿದ್ದಳು. ಅವಳ ಜೊತೆಗಿದ್ದ 4-6 ಹೆಂಗಸರು ಹಗೂರಾಗಿ ಹಿಂದೆ ಬಿದ್ದರು. ಮಲ್ಕಮ್ಮ ಬೂದಣ್ಣ ಮಾತಾಡುತ್ತಾ ಮುಂದೆ ನಡೆದರು. ತಿಮ್ಮಣ್ಣನ್ನ ನೀನೇ ಓಡಿಸ್ಬಿಟ್ಲು ಅಂತ ಊರ ಜನರು ಅಡ್ಕೊಂತಾರ, ನಿಜ ಸುದ್ದಿ ಏನದ ಹೇಳ ಮಲ್ಕಮ್ಮ ಎಂದ ಬೂದಣ್ಣ. ಆ ಗುರಪ್ಪನ ಜೊತೆ ಇಸ್ಪೇಟ್ ಆಡಕ್ಕ ಕಲಿತು ಹೊಲ ಅವನಿಗೆ ಮಾರ್ಬಿಟ್ಟ. ಕೈಯಾಗೇನಿಲ್ದಂಗಾಯ್ತು. ಆದರೂ ಸಾಲ ಮಾಡೋದು ಬಿಡಲಿಲ್ಲ. ಕಂಡವರಲ್ಲಿ ಸಾಲ ಮಾಡಿ ಇಸ್ಪಿಟ್ ಆಡ್ತಿದ್ದ. ಕಂಬಾರ್ ಈರವನ್ ಮಗನ ಜೊತೆ ಹಿಡಿದು ಗಾಂಜಿ ಸೇದಕ್ಕೂ ಕಲ್ತ. ಬರ್ತಾ ಯಾರೂ ಸಾಲ ಕೊಡ್ದಂಗಾದ್ರು. ಆಮೇಲೆ ಇಸ್ಪಿಟ್ ಆಡೋರನ್ನ ಕರ್ಕೊಂಬಂದು ನಮ್ಮ ಮನೆ ಕಟ್ಟೆ ಮೇಲೆ ಆಡಕ್ಕೆ ಹಚ್ಚಿದ. ಅವರಿಗೆ ಚಾ ಮಂಡಾಳು ಒಗ್ಗರಣೆ ಮಾಡಿ ಹಾಕಿದ. ನಡು ನಡುವೆ ಅವರು ಒಂದಿಟ್ಟು ರೊಕ್ಕ ತೆಗೆದುಕೊಡ್ತಿದ್ರು. ಹಿಂಗೆ ದಿನಾ 1-2 ರೂಪಾಯಿ ಸಿಗ್ತಿದ್ವು. ನನಗಂತೂ ಅದ್ರಾಗ ದುಡ್ಡು ಕೊಡ್ತಿರಲಿಲ್ಲ, ಎಲ್ಲ ಗಾಂಜಿ ಸೇತಿದ್ದ. ಒಂದೊಂದು ದಿನ ಗುರಪ್ಪ ರೊಕ್ಕ ಕೊಟ್ಟು ಈತಗೆ ಆಡಕ್ಕೆ ಕುಂದಿರಿಸ್ತಿದ್ದ. ಈತ ಸೋತರೂ ಏನಂತಿರಲಿಲ್ಲ. ಬರ್ತಾ ಇಸ್ಪೀಟ್ ಆಟ ರಾತ್ರಿ ಶುರುವಾಯಿತು. ಬೆಳಗಾಗ ತನಕ ಆಡ್ತಿದ್ರು. ಈತ ಅವರಿಗೆ 4-6 ಸಲ ಚಾ ಮಾಡಿ ಹಾಕ್ತಿದ್ದ. ನನ್ನ ಪಾಲಿಗೆ ನಾನು ನಡು ಮನ್ಯಾಗ ಸುಮ್ಮನೆ ಮಕ್ಕಂಡಿರ್ತಿದ್ದೆ. ನಾ ಏನಾದರೂ ಅಂದ್ರ ಎಲುಬು ಮುರಿಯಂಗೆ ಹೊಡಿತಿದ್ದ. ಏನು ಹೇಳ್ಬೇಕಣ್ಣ, ಹೇಳಕ್ ಬರಲಾರ್ದು ಮಾತು. ಒಂದಿನ ಸವಾರಾತ್ರಿ ಆಗಿರಬೇಕು, ನನಗೆ ನಿದ್ದೆ ಹತ್ತಿತ್ತು. ಒಮ್ಮಲಿಗೆ ಎಚ್ಚರತ್ತು, ಯಾರೋ ಎದೆ ಮೇಲೆ ಕೈ ಇಟ್ಟಂಗಾಯ್ತು. ಆತನೇ ಇರಬೇಕಂತ ತಿಳಿದು ನಡೆ ಹಾಕಡಿ ಅಂದು ಕೈ ಜಾಡಿಸಿ ತಿರುಗಿ ಮಲಗಿದೆ. ಅವರವ್ವಗ ಕೈ ತೋಳಿನ ಮೇಲೆ ಬಿತ್ತು. ಅನುಮಾನ ಆಯಿತು. ಎದ್ದು ಕುಂತೆ, ಕಡ್ಡಿ ಕೊರೆದು ಚಿಮಣಿ ಹಚ್ಚಿದೆ. ಹಾಸಿಗೆ ಮೇಲೆ ಕುಂತವ ಗುರಪ್ಪ, ಮೈಯೆಲ್ಲ ಬೆಂಕಿ ಬಿದ್ದಂಗಾಯ್ತು. ಹತ್ತು ಬಾಡ್ಕಾವ್,
ಅಂದ ಟೊಂಕಕ್ಕೆ ಸೆರಗ ಸುತ್ತಿದೆ. ಅವನು ನಡಿಕೆ ಅಂತ ಎದ್ದು ನಿಂತ. ಎರಡೇಟು ಕಪಾಳಕ್ಕೆ ಬಿಗಿದೆ. ನಿನ್ನ ಗಣ್ಣೆ ಕಳಿಸ್ದ, ನಂದೇನು ತಪ್ಪಿಲ್ಲ ಅಂದ. ಅವನ್ನ ದಬ್ಕೊಂಡು ಹೊರಗೆ ಬಂದೆ. ಗಾಂಜಿ ಸೇದಿ ಆತ ಕಟ್ಟೆ ಮೇಲೆ ಮಲಗಿದ್ದ. ನೀನಂತ ಗಂಡನು ಹೆಂಡ್ತಿಗೆ ಆದ್ರ ಕಲ್ಸವ ಅಂತ ಕೂಗಿದೆ. ಸತ್ನೋ ಬದುಕಿದ್ನೋ ಅಂತ ಗುರಪ್ಪ ಓಡಿ ಹೋದ. ಆತನ್ನ ಎಬ್ಬಿಸಿ ಜರ ಜರ ಒಳಗೆ ಎಳ್ಕೊಂಡು ಹೋದೆ. ಹಿಂಗ್ಯಾಕೆ ಮಾಡಿದೆವೋ ಅಂತ ಎದೆ ಎದೆ ಬಡ್ಕೊಂಡತ್ತೆ. ನೀನು ಅವನ್ನ ಕಳಿಸಿದ್ದು ಖರೆವೇನು ಅಂತ ಸ್ವಾಟಿಗೆ ತಿವಿದು ಕೇಳಿದೆ. ಹೌದು, ಸಾಲ ಕೇಳ್ದ, ಎಲ್ಲಿಂದ ಕೊಡಲಿ ಅಂದೆ. ಹಿಂಗೆ ಮಾಡ್ತೀನಿ, ಸಾಲ ಮುರ್ಕಂತೀನಿ ಅಂದ. ಮಾಡಂದೆ. ಕೈ ಹಿಡ್ದೆಂತಿನ ಮಂದಿ ಗಂಡಸರಲ್ಲಿ ಮಲಗಿಸವ ನೀನಂತ ಗಣ್ಣು, ಥೂ ನಾಚ್ಗಿಲ್ದವನೆ ಅಂದೆ. ಹಂಗಾದ್ರೆ ಸಾಲ ಎಲ್ಲಿಂದ ತೀರಿಸ್ಬೇಕು? ನನಗೊಂದೇ ಸವನ ಗಂಟು ಬಿದ್ದ, ನಾನೇನು ಮಾಡಲಿ? ಈಗ ನೀನೇ ಗುರಪ್ಪಗೆ ಏನಾದರೂ ಹೇಳ್ಕ ಅಂದು ಮುಸುಕು ಹಾಕೊಂಡು ಮಲಗ್ದ. ನಿನ್ನಂಥವ್ನ ಜೊತೆಗೆ ಬಾಳ್ವೆ ಮಾಡೋದಕ್ಕಿಂತ ಬಾಯಾಗಿ ಬಿದ್ದು ಸಾಯೋದು ಲೇಸು ಅಂತಂದೆ. ಸಾಯಿ ಯಾರು ಬೇಡಂತಾರ ಅಂದ. ಮರುದಿನ ಮುಂಜಾನೆ ಗುರಪ್ಪ ಆತನ ಕರೆ ಕಳಿಸ್ದ. ಹೋಗಿ ಮಧ್ಯಾಹ್ನಕ್ಕೆ ಮನೆಗೆ ಬಂದ. ಮೈ ಸುಡ್ತಿತ್ತು, ನಡುಗ್ತಿದ್ದ. ಏನಾಯ್ತು ಅಂದೆ. ನಿನ್ನ ಹೆಂಡ್ತಿನ ನನ್ನಲ್ಲಿ ಮಲಗಿಸ್ತಿದ್ರ ನಿನ್ನನ್ನು ಉಳ್ಸಂಗಿಲ್ಲ ಅಂತಂದ. ನಾ ಸಾಯ್ತೀನಿ ಅಂದ. ಸಾಯಿ, ನಾ ಮಾತ್ರ ಅವನಲ್ಲಿ ಸಾಫ್ ಮಲಗಂಗಿಲ್ಲ ಅಂದೆ. ಅವ ತುಣ್ಣಿಲ್ಲ ತಿನ್ನಲಿಲ್ಲ ಮಲಗಿದ. ರಾತ್ರಿನೂ ಹೇಳಲಿಲ್ಲ. ಬೆಳಕು ಹರಿದ ಮೇಲೆ ನೋಡಿದ್ರ ಹಾಸಿಗೆಯಾಗಿರಲಿಲ್ಲ. ಬಾಗಿಲು ತೆರೆದಿತ್ತು. ಅವತ್ತು ಹೋದವ ಇವತ್ತಿಗೂ ಬರಲಿಲ್ಲ. ಎಲ್ಲಿಗೆ ಹೋದ್ನೋ ಏನೋ. ಇವತ್ತು ಬಂದಾನು, ನಾಳೆ ಬಂದಾನು ಅಂತ 2 ವರ್ಷ ಕಳೆದೆ. ಹೆಂಗೋ ಕೂಲಿನೋ ನಾಲಿನೋ ಮಾಡಿ ದಿನ ಕಳ್ತೀನಿ. ಆದ್ರೆ ಈ ಸುಡುಗಾಡು ಊರ ಜನರು ಸುಮ್ಮನಿರೋದಿಲ್ಲ, ಏನೇನೋ ಅಂತಾರ. ನಾ ಆದ್ರಾಟದವಳಾದರೆ ಈಟತ್ಗೆ ಗೊತ್ತಿಗೆ ಹೊಂದಿಸ್ತಿದ್ರು. ಹಳ್ಳದಲ್ಲಿ ಇಳಿದರು. ನಾ ಕೈಕಾಲು ಮಾರೆ ತೊಳ್ಕೊಂಡಿರ್ತೀನಿ, ತೊಳ್ಕೊಂಡು ಬರ್ತೀನಿ, ನೀ ನಡಿ ಅಣ್ಣ ಎಂದು ಮಲ್ಕಮ್ಮ ಹತ್ತಿ ಗಂಟನ್ನು ಇಳಿಸಿದಳು. ಆಕೆ ಮೋರೆ ತೊಳೆದುಕೊಳ್ಳುವಾಗ ಹಿಂದೆ ಬಿದ್ದಿದ್ದ ಹೆಂಗಸರು ಬಂದರು. ಆಕೆಯನ್ನು ನೋಡುತ್ತಾ ಕಿಸಿ ಕಿಸಿ ನಗುತ್ತಾ ಹೋದರು. ತಿಮ್ಮಣ್ಣ ಊರು ಬಿಟ್ಟು ಹೋದ್ಮೇಲೆ ಮಲ್ಕಮ್ಮನ ಬಗ್ಗೆ ಮರುಗಿದವರು 3-4 ಜನ. ಪಾಪ, ಹಿಂಗಾಗಬಾರ್ದಾಗಿತ್ತು, ಆಕೆ ಹ್ಯಾಂಗ ಬದುಕಬೇಕು ಅಂತ ನರಸಪ್ಪಗೌಡ ಅಂದಾಗ, ಮುದಿ ಮೋಳ, ಆಕಿನ ನೋಡಿ ಬಾಯಾಗ ನೀರು ಬಂತು ಕಾಣಿಸ್ತದ, ಬೇಕಿದ್ರ ಮನ್ಯಾಗ ಹೋಗಿ ಇಟ್ಕೊಳ್ಳೋನು ಅಂದಿದ್ದ ಗುರಪ್ಪ. ಆಕೆಯನ್ನು ಮನೆಯಲ್ಲಿ ತಂದಿಟ್ಟುಕೊಳ್ಳುವ ಆಸೆ ಗುರಪ್ಪನದು, ಆದರೆ ಅದು ಸಾಧಿಸಲಿಲ್ಲ. ಸ್ವಭಾವದ ಗುರಪ್ಪ ಪುಕ್ಕ, 4-6 ಚೇಲಗಳನ್ನು ಸಾಕಿಕೊಂಡಿದ್ದ. ಅವರ ಧೈರ್ಯವೇ ಧೈರ್ಯ, ಆದರೆ ಮಲ್ಕಮ್ಮನನ್ನು ತಡುವ ಧೈರ್ಯ ಯಾರಿಗೂ ಇರಲಿಲ್ಲ. ಆಕೆ ಗಟ್ಟಿ ಮನಸ್ಸಿನವಳು, ಎಂತಹ ಪ್ರಸಂಗದಲ್ಲಿಯೂ ಜಾರುವ ಸ್ವಭಾವದವಳಲ್ಲ. ಕುಟ್ಟಿ ಕುಟ್ಟಿ ಮಾಡಿದ ಮೈಮಾಟ, ಎಣ್ಣೆಗೆಂಪು ಮೈಬಣ್ಣ, ದೊಡ್ಡ ಉಳ್ಳಾಗಡ್ಡೆಯಂತಹ ಕಣ್ಣುಗಳು, ಕೋಲು ಮುಖ, ವಿಲಕ್ಷಣ ಕಾಂತಿ ಆಕೆಯದು. ಜೋಲು ಮುಖದ ಸಾಧುಗಪ್ಪು ಬಣ್ಣದ ಎತ್ತರ ಕಾಯದ ತಿಮ್ಮಣ್ಣ ಆಕೆಗೆ ಸರಿ ಜೋಡಿಯಲ್ಲ. ಆತ ನನ್ನ ಮದುವೆಯಾದ ಗಂಡ ಹ್ಯಾಂಗಿದ್ರೂ ಸರಿ, ಆತನ್ನೇ ನೆಚ್ಕೊಂಡಿರಬೇಕು ಅಂತ ತಿಳಿದವಳು ಅವಳು. ಅವಳ ಗಂಡನ್ನ ಗಾಂಜಿ ಚಟ, ಇಸ್ಪೀಟಾಟ, ಮೈಗಳತನ ಇವುಗಳಿಂದಲೂ ಆಕೆ ಬೇಸರಗೊಳ್ಳಿಲ್ಲ. ಹೊಲ ಸಾಲದಲ್ಲಿ ಹೋಯಿತು, ಹೊಲ ಸಾಲದಲ್ಲೇ ಹೋಯಿತು. ತಾನೇ ಕೂಲಿ ಮಾಡಿ ಗಂಡನಿಗೆ ಹಾಕಬೇಕಾಯಿತು. ಕೋಡಿ ದೈವ ಎಂದುಕೊಂಡು ಸಮಾಧಾನ ಪಟ್ಟುಕೊಂಡಳು. ಆದರೆ ಗಂಡನೇ ಸ್ವತಃ ಹಾದರಕ್ಕೆ ಎಳೆಯಲು ನಿಂತಾಗ ಕಿಡಿಕಿಡಿಯಾದಳು. ಆಗ ದೈವ ಗೀವ ಎನ್ನಲಿಲ್ಲ, ಆತನನ್ನು ತಿದ್ದಲು ಬಯಸಿದಳು. ತಾನು ತಂದು ಹಾಕಿದ್ದು ತಿಂದು ಗಂಡ ಸುಮ್ಮನೆ ಇದ್ದರೆ ಆಕೆಗೆ ಯಾವ ಚಿಂತೆಯೂ ಇರಲಿಲ್ಲ, ಅಸಮಾಧಾನವೂ ಇರಲಿಲ್ಲ.
ಸಂತೋಷವಾಗಿಯೇ ಕಾಲ ಕಳೆಯುತ್ತಿದ್ದಳು. ಆದರೆ ತಿಮ್ಮಣ್ಣ ಹಿಂದಕ್ಕೆ ಬರಲಾರದಷ್ಟು ಹರಿದು ಹೋಗಿದ್ದ. ತಿಮ್ಮಣ್ಣ ಹೋದ 2-3 ತಿಂಗಳ ಬಳಿಕ ಆತನು ತಿರುಗಿ ಬರಲಾರನೆಂದು ಖಾತ್ರಿಯಾದ ಮೇಲೆ ಅವನಿಗೆ ಸಾಲ ಕೊಟ್ಟವರೆಲ್ಲ ಮೈ ಜಾಡಿಸಿ ಎದ್ದು ನಿಂತರು. ಊರ ತುಂಬ ಆತ ಸಾಲ ಮಾಡಿದ್ದ. 1 ರೂಪಾಯಿಯಿಂದ ಹಿಡಿದು 100 ರೂಪಾಯಿಯವರೆಗೆ ಯಾರು ಯಾರಲ್ಲೋ ಸಾಲ ತಂದಿದ್ದ. ಬೂದಣ್ಣನು 10 ರೂಪಾಯಿ ಕೊಟ್ಟಿದ್ದ. ಸಾಲ ಕೊಟ್ಟವರೆಲ್ಲ ಮಲ್ಕಮ್ಮನನ್ನು ಪೀಡಿಸತೊಡಗಿದರು. ನನ್ನಲ್ಲೇನದ ಕೊಡಕ ಎಂಬ ಒಂದೇ ಉತ್ತರ ಆಕೆಯದು. ಇನ್ನೇನು, ತಮ್ಮ ಸಾಲ ಮುಳುಗಿತೆಂದು ಊರವರು ತಿಮ್ಮಣ್ಣನನ್ನು ಬಾಯಿಗೆ ಬಂದಂತೆ ಬೈದು ಸುಮ್ಮನಾದರು. ಬೂದಣ್ಣ ಮಾತ್ರ ಮಲ್ಕಮ್ಮನನ್ನು 10 ರೂಪಾಯಿ ಕೊಡೆಂದು ಕೇಳಲಿಲ್ಲ. ಗುರಪ್ಪ ಮಲ್ಕಮ್ಮನನ್ನು ಸಾಲ ಕೇಳಲಿಲ್ಲ, ಬಹಿರಂಗವಾಗಿ ಏನೂ ಆಡಲಿಲ್ಲ. ಕುಂಬಾರಿ ಇರವ್ವನ ಬೆನ್ನು ಬಿದ್ದು ಹ್ಯಾಂಗರ್ ಮಾಡಿ ಮಲ್ಕಮ್ಮನ ಒಪ್ಸು ಅಂತ ಹೇಳದ. ಅದು ಫಲಿಸಲಿಲ್ಲ. ಈರವ್ವ ಮಲ್ಕಮ್ಮನಿಂದ ಚೀ ಮಾಡಿಸಿಕೊಂಡು ಬಂದಳು. ಆ ಬಳಿಕ, ನಾ ಕೊಟ್ಟ ಸಾಲಕ್ಕೆ ತಿಮ್ಮಣ್ಣನ ಮನೆ ಬರ್ಸ್ಕೊಂಡಿನಿ, ಬೇಕೆಂದಾಗ ಅದ್ರ ಕಬ್ಜಾ ತಗಂತೀನಿ ಅಂತ ಗುರಪ್ಪ ಅಂದನೆಂದು ಸುದ್ದಿಯಾಯಿತು. ಅದು ಸುಳ್ಳಿರಬೇಕೆಂದು ಮಲ್ಕಮ್ಮ ಬಗೆದಳು. ಸುಗ್ಗಿಯಲ್ಲಿ ಮಲ್ಕಮ್ಮ ಜ್ವಾಳ ಕೊಯ್ಯಲು, ತೆನೆ ಮುರಿಯಲು, ಹತ್ತಿ ಬಿಡಿಸಲು ಹೋಗುತ್ತಿದ್ದಳು. ಉಳಿದ ಕಾಲದಲ್ಲಿ ನರಸಪ್ಪಗೌಡರ ತೋಟದಲ್ಲಿ ಬೆಳೆದ ಕಾಯಿಪಲ್ಲೆ ಮಾರುವ ಕೆಲಸ ದೊರಕುತ್ತಿತ್ತು. ಏನಾದರೂ ಕಡಿಮೆ ಬಿದ್ದರೆ ಅವರಿವರು ಕೊಡುತ್ತಿದ್ದರು. ಸಂಗಪ್ಪನ ಅಂಗಡಿಯಲ್ಲಿ ಉದ್ರಿ ತಂದು ಕೂಲಿ ಹೆಚ್ಚು ಸಿಕ್ಕಾಗ ಅದನ್ನು ತೀರಿಸುತ್ತಿದ್ದಳು. ಬೂದಣ್ಣ ಮಲ್ಕಮ್ಮನ ಇಟ್ಕಂಡನ ಅಂತ ಸುದ್ದಿ ಹಬ್ಬಿದ ಮೇಲೆ ಮಲ್ಕಮ್ಮನನ್ನು ಕಂಡರೆ ಏಟು ಮಾತನಾಡುವುದು, ಕಿಸಿ ಕಿಸಿ ನಗುವುದು ಶುರುವಾಯಿತು. ಆ ಭೋಸಡಿ ಗುರಪ್ಪನ ವಲ್ಲೆಂದು ಆ ಬೂದಣ್ಣನೊಳಗೆ ಏನು ಕಂಡ್ಲೋ, ರಾಣಿನ ಇಟ್ಕೊಂಡಂಗೆ ಇಡ್ತಿದ್ದ ಗುರಪ್ಪ ಅಂತ ಅನ್ನತೊಡಗಿದಳು ಕುಂಬಾರಿ ಇರವ್ವ. ಗುರಪ್ಪನ ಹೊಟ್ಟೆಯಲ್ಲಿ ಈ ಸುದ್ದಿ ಕೇಳಿ ಕಾರ ಕಲಿಸಿದಂತಾಯಿತು. ಬೂದಣ್ಣನ ಮೇಲೆ ಒಂದು ರೀತಿಯ ದ್ವೇಷ ಬೆಳೆಯಿತು. ಉಪ್ಪು ಹುಣಸೆಹಣ್ಣು ಇಲ್ಲದಾದಾಗ ಮಲ್ಕಮ್ಮ ಪಕ್ಕದ ಮನೆಯವರನ್ನು ಕೇಳಲಿಕ್ಕೆ ಹೋದಾಗ, ಈಗ ನಿನಗೇನು ಕಡಿಮೆ ಮಲ್ಕಮ್ಮ, ಆತನ ಅಂಗಡ್ಯಾಗ ತೊಂದರಾಯಿತು, ಮಂದಿನ್ಯಾಕೆ ಬೇಡ್ತಿ ಎನ್ನುವರು. ಈಗೀಗ ಮಲ್ಕಮ್ಮನಿಗೆ ಜನರ ಏಟು ಮಾತು ಅರ್ಥವಾಗತೊಡಗಿದವು. ಮಲ್ಕಮ್ಮ ಹಿಂಗಾಗ್ತಾಳಂತ ನಾನು ತಿಳಿದಿರಲಿಲ್ಲ ಅಂತ ನರಸಪ್ಪಗೌಡ ಅಂದರೆಂದು ತಿಳಿದ ಮೇಲೆ ಮಲ್ಕಮ್ಮ ಇಳಿದು ಹೋದಳು. ಇನ್ನು ನಾನು ಏನು ಹೇಳಿದರೂ ಜನ ನಂಬಂಗಿಲ್ಲ, ಸುಮ್ಮನೆ ನನ್ನ ಬದನಾಮಿ ಮಾಡಿಬಿಟ್ರು. ಏನು ಬದನಾಮಿ ಮಾಡಿಬಿಟ್ರು ಎಂಬ ಚಿಂತೆಯಲ್ಲಿ ಸೊರಗಿದಳು. ತಾನೆಂದು ಬ್ಯಾರೆ ಗಂಡಸರ ಕಡೆ ಕಣ್ಣೆತ್ತಿ ನೋಡಿದವಳಲ್ಲ, ಬಯಸಿದವಳಲ್ಲ. ಬೂದಣ್ಣನ ಇಟ್ಕೊಂಡಾಳ ಅಂತ ಜನರು ತನ್ನ ಸೂಳಿನ ಮಾಡಿಬಿಟ್ರಲ್ಲ, ಎಂಥ ಕೆಟ್ಟ ಹನೆ ಬರ ತನ್ನದು. ಪಾಪ ಆ ಬೂದಣ್ಣ ದೇವ್ರಂಥ ಮನುಷ್ಯ, ಎಂಟು ದಿಸತ್ ಮ್ಯಾಲ ಒಂದು ಹೆಣ್ಣಿನ ಕಡೆಗೂ ಕಣ್ಣೆತ್ತಿ ನೋಡಿದವನಲ್ಲ. ತನ್ನ ಸ್ಥಿತಿ ಕಂಡ ಮರುಗಿದ. ನಾಲ್ಕು ಒಳ್ಳೆ ಮಾತಾಡ್ದ, ಹೊಟ್ಟೆಗಿದ್ದದ್ದೆಲ್ಲ ಹೇಳಿ ತನ್ನ ದುಃಖ ಕಡಿಮೆ ಮಾಡ್ಕೊಂಡೆ. ಬೇಕಾದೊಂದಿಟ್ಟು ಆತನ ಅಂಗಡಿಯಾಗ ತಂದೆ. ಮತ್ತೆ ಆತನ ಕೂಡ ಮಾತಾಡ್ದಂಗೆಲ್ಲ ಮನಸ್ಸು ಹಗುರಾದಂಗಾಯಿತು. ಆತನ ಕೂಡ ಮಾತಾಡಿದ್ ನೋಡಿ, ಆತನ ಅಂಗಡಿಗೆ ಹೋಗೋದು ನೋಡಿ ಈ ಸುಡುಗಾಡ ಜನರು ಹಾದ್ರದ ಕತೆ ಕಟ್ಟಿದ್ರು. ಆ ದರಿದ್ರ ಮಾರೇವ್ ಬಂದಿದ್ರೆ ಎಷ್ಟು ಬೇಸಾಗ್ತಿತ್ತು. ದುಡಿದು ಕೂಳಾಕ್ಲಿಲ್ಲ, ತಿಂದು ಸುಮ್ಮನೆ ಕುಂದಿರಲಿಲ್ಲ. ಕೋಡಿ ಗಂಡಸು ಅವನಿದ್ರೆ ಜನರು ಹಿಂಗೆಲ್ಲ ಆಡ್ಕಂತಿರ್ಲಿಲ್ಲ. ಏನು ಇಸ್ಪೇಟ ಆಡಿದ್ರು, ಏನು ಗಾಂಜೆ ಸೇದಿದ್ರು, ಅವನು ನನ್ನ ಗಂಡನಾಗಿದ್ದ, ಬೇಕಾದವನಾಗಿದ್ದ. ತಿಂಗಳೊಪ್ಪತ್ತು ಕಳೆಯುವುದರಲ್ಲಿ ಮನೆಯಲ್ಲಿದ್ದ ಕಾಳು ಕಡಿ ಮುಗಿದವು, ಸುಗ್ಗಿ ಮುಗಿದಿತ್ತು. ಆಷಾಢದಲ್ಲಿ ಕೂಲಿ ಎಲ್ಲಿ ಸಿಗಬೇಕು ಅಂದಂತೆ ನರಸಪ್ಪಗೌಡನ ತೋಟದಲ್ಲಿ ಆಕೆಗೆ ಕಾಯಿಪಲ್ಲೆ ಮಾರುವ ಕೆಲಸವೂ ಸಿಕ್ಕಲಿಲ್ಲ. ಅನಿವಾರ್ಯವಾಗಿ ಆಕೆ ಬೂದಣ್ಣನ ಹತ್ತಿರ ಹೋಗಬೇಕಾಯಿತು. ಆಕೆ ಬೇಡಿದ್ದನ್ನೆಲ್ಲ ಬೂದಣ್ಣ ಕೊಡುತ್ತಿದ್ದ. ಆದರೆ ಆತನ ದೃಷ್ಟಿ ಎಂದೂ ಕೆಟ್ಟದಾಗಿರಲಿಲ್ಲ. ಊರಲ್ಲಿ ತನ್ನ ಬಗ್ಗೆ ಜನ ಏನೆಲ್ಲ
ಅಂದಾಡಿಕೊಂಡರೂ ಆತ ಮಲ್ಕಮ್ಮನ ಬಗ್ಗೆ ತನ್ನ ಮನಸ್ಸು ಕೆಡಿಸಿಕೊಂಡಿರಲಿಲ್ಲ. ಆಕೆ ಬಹಳ ಗಟ್ಟಿ ಹೆಣ್ಣು, ತನ್ನಂಥವರಿಗೆ ಯಾಕೆ ಒಲಿದಾಳು ಅಂತ ಆತ ತಿಳಿದುಕೊಂಡಿದ್ದ. ಒಂದು ವೇಳೆ ಆಕೆ ಒಲಿದು ಬಂದರೆ ಬೇಡವೆನ್ನುವ ಮನಸ್ಸು ಆತನಿಗಿರಲಿಲ್ಲ. ಆದರೆ ತಾನಾಗಿಯೇ ಇಂಥದ್ದಕ್ಕೆ ಮುಂದುವರಿಯುವ ಇಚ್ಛೆ ಆತ ಮಾಡಲಿಲ್ಲ. ಈಗೀಗಂತೂ ಮಲ್ಕಮ್ಮ ಬದುಕಲಿಕ್ಕೆ ಆತನೇ ಎಲ್ಲ ಕೊಡಬೇಕಾಗಿತ್ತು. ಆಕೆಗೆ ಜ್ವರ ಬಂದಾಗ ಒಂದೆರಡು ಸಲ ಮನೆಗೆ ನೀರೂ ಒಯ್ದು ಹಾಕಿದ. ಬೂದಣ್ಣ, ನನ್ನಿಂದ ನಿನಗೆ ಎಷ್ಟು ಕಷ್ಟ ಆಯ್ತಲ್ಲ, ಸುಮ್ ಸುಮ್ಮನೆ ಬದನಾಮಾದೆಲ್ಲ, ಜನರು ನನ್ನ ಸೂಳೆನ್ ಮಾಡಿಬಿಟ್ರು ಎಂದಳು. ದಿಗ್ಗನೆ ಎದ್ದಳು, ಬೂದಣ್ಣನ ಕೈ ಹಿಡಿದು, ಕರೆ ಹೇಳು ಬೂದಣ್ಣ, ನಿನಗ ನನ್ನ ಮ್ಯಾಲೆ ಮನಸ್ಸಿದ್ರ ಹೇಳು. ಹೆಂಗಿದ್ರು ಜನರು ನನ್ನ ಸುಳ್ಳೆ ಅಂತ ಅಂತಾರ, ಏನಂತಿದ್ದಿ ಅಂದಳು. ನಿನ್ನ ಮೈಯಾಗ ಜ್ವರ ಭಾಳವ ಮಲ್ಕಮ್ಮ, ನಿನಗ ಭ್ರಮೆ ಆದಂಗಾಗ್ಯದ, ಸುಮ್ಮನೆ ಮಕ್ಕ, ಒಂದಿಟ್ಟು ಚಾ ಮಾಡಿ ತರ್ತೀನಿ ಅಂದು ಬೂದಣ್ಣ ಹೊರಗೆ ಹೋದ. ಕೊಡ ತೆಗೆದುಕೊಂಡು ನೀರಿಗೆ ಹೋಗಬೇಕೆಂದು ಮಲ್ಕಮ್ಮ ಹೊರಗೆ ಬಂದಳು. ಅಷ್ಟರಲ್ಲಿ ಗುರಪ್ಪ, ಕುಂಬಾರ ಇರುವವನ ಮಗ ಕಾಳಪ್ಪ, ಇನ್ನೂ ನಾಲ್ಕಾರು ಮಂದಿ ಪಾವಟಿಗೆ ಏರಿ ಬಂದರು. ಮಲ್ಕಮ್ಮ ಹೌ ಹಾರಿ ನಿಂತಳು. ಏನಮ್ಮ ಮಲ್ಕಮ್ಮ, ನಿನ್ನ ಗಂಡ ನಮ್ಮ ಸಾವುಕಾರರಿಗೆ ಈ ಮನೆ ಭಾಳ ದಿನದ ಹಿಂದೆ ಖರೀದಿ ರಿಜಿಸ್ಟ್ರಿ ಮಾಡಿಸ್ಯಾನ 3,000 ರೂಪಾಯಿಗೆ. ಇಷ್ಟು ದಿನ ನಿನ್ನ ಸ್ಥಿತಿ ನೋಡಿ ಗುರಪ್ಪ ಸಾವುಕಾರರು ಸುಮ್ಮನಿದ್ರು, ಈಗ ಈ ಮನೆ ಖಾಲಿ ಮಾಡಬೇಕು ಎಂದ ಕಾಳಪ್ಪ. ನಾ ಎಲ್ಲಿಗೆ ಹೋಗ್ಲೆ ಕಾಳಪ್ಪ, ನನಗೆ ಆಸರಾದರೂ ಎಲ್ಲದ, ಬೂದಣ್ಣ ಇರೋವರೆಗೂ ನಿನಗೇನು ಕಡಿಮೆ ಆಗ್ಯದಂತ, ಆತನ ಮನೆಯಾಗಿರಲ್ಲ ಹೋಗಿ ಎಂದು ಕಾಳಪ್ಪ ತುಂಟನಗೆ ನಕ್ಕ. ಯಾಕಲೋ ಕಾಳ್ಯ, ನಾಲ್ಗಿ ಭಾಳ ಉದ್ದು ಬಿಟ್ಟಿ, ಮಲ್ಕಮ್ಮ ಗುಡುಕಿದಳು. ಯಾಕೆ ಸಿಟ್ಟಿಗೆಳ್ತಿ ಮಲ್ಕಮ್ಮ, ನೀನು ಎಲ್ಲಿಗಾದರೂ ಹೋಗು, ಏನಾದರೂ ಮಾಡು, ಅದ್ರ ಸುದ್ದಿ ನಮಗ್ಯಾಕ, ಈಗ ಮಾತ್ರ ಈ ಮನೆ ಬಿಡ್ಬೇಕು, ಇಲ್ಲಾದ ನೋಡು ರಿಜಿಸ್ಟರ್ ಕಾಗದ ಎಂದ ಗುರಪ್ಪ. ನನಗೆ ಎಲ್ಲಿಗೆ ಹೋಗ್ಲಿ ಗುರಪ್ಪನ್ನ, ನನಗೆ ಯಾರು ಧಿಕ್ಕಾರ, ನನಗಿನ್ನು ಕೆರೆ ಬಾವಿನೇ ಗತಿ, ನಮಗದೇನು ಗೊತ್ತಿಲ್ಲ, ನಾಳೆ ಮನೆ ಖಾಲಿ ಮಾಡಬೇಕು ಎಂದು ಗುರಪ್ಪ ಸರಸರ ಹೋದ. ಆತನ ಹಿಂದೆ ಎಲ್ಲರೂ ಹೋದರು. ಬಂದ ಗಿರಾಕಿಗಳಿಗೆಲ್ಲ ಬೂದಣ್ಣ ತೂಗಿ ಕೊಡುತ್ತಿದ್ದ, ಅಳೆದು ಕೊಡುತ್ತಿದ್ದ. ಆದರೆ ಆತನ ಮನಸ್ಸು ಏನೇನೋ ಯೋಚನೆಗಳಲ್ಲಿ ಬಿದ್ದು ಒದ್ದಾಡುತ್ತಿತ್ತು. ಮಲ್ಕಮ್ಮನಿಗೆ ನಮ್ಮ ಮನೆಗೆ ಬಂದಿರು ಅಂದೆ, ಬಂದ್ಬಿಟ್ರ ಊರಾಗ ಇನ್ನಿಟ್ಟು ಗುಲ್ಲು ಹೇಳ್ತದ, ಮಾಡಿದ್ದಲ್ಲ ಬಿಟ್ಟದ್ದಲ್ಲ, ಸುಮ್ ಸುಮ್ಮನೆ ಊರಾಗ ಬದನಾಮಿ ಆದೆ, ಸುಖ ಪಟ್ರ ಆ ಮಾತಾದರೂ ಬ್ಯಾರಿತ್ತು, ಒಂದು ವೇಳೆಕ್ಕೆ ಖರೇನ ಹಾಕಿ ನಮ್ಮ ಮನೆಗೆ ಬಂದ್ಬಿಟ್ರ, ಈ ತಟಗ ಮನ್ಯಾಗ ಹೆಂಗಿರೋದು, ಇಲ್ಲಿವರೆಗೆ ಏನಂದರೂ ಆಕೆ ದೂರ ಇದ್ಲು, ಈಗ ಒಂದಲ್ಲೇ ಇರಾಕ ಶುರು ಮಾಡಿದರೆ ನನ್ನ ಅವಸ್ಥೆ ಏನಾಗ್ತದೋ, ನನಗೇನಾದರೂ ಕೆಟ್ಟ ಬುದ್ಧಿ ಹುಟ್ಟಿದ್ರ ಆಕೆ ಖಂಡಿತ ಬಾವ್ಯಾಗ ಬೀಳ್ತಾಳ, ಆ ಪಾಪ ಕಟ್ಗಬೇಕು, ಎಂಥ ಪೀಕ್ಲಾಟ ಬಂತಲ್ಲಪ್ಪ ಇದು, ಹಾಳಾಗ ನಾ ದೂರಿದ್ರ ಎಷ್ಟು ಬೇಷಿತ್ತು, ಸುಮ್ ಸುಮ್ಮನೆ ಆಕಿನ ಮಾತಾಡಿಸಿ ಅದು ಇದು ಕೊಟ್ಟೆ, ಏನೋ ಕಷ್ಟದಾಗಳಂತ ಸಹಾಯ ಮಾಡಿದೆ, ಇತ್ತಿರ್ಬೋಕಿ ನನ್ನ ಮಕ್ಕಳು ನಾನು ಅವಳನ್ನ ಇಟ್ಕೊಂಡೆ ಅಂತ ಕತೆ ಕಟ್ಟಿದ್ರು, ಏನೇನೋ ಮಾಡಿದರು, ಈ ಜನ ಕಡೆಗವಳಿಗೆ ಕೂಲಿ ಕೆಲಸಕ್ಕೆ ಕೂಡ ಕರೆದು ಬಿಟ್ಬಿಟ್ರು, ನಾ ಕೈ ಬಿಟ್ರ ಆಕೆ ಏನಾಗ್ತಿದ್ಲೋ ಕೇಳ್ದಣ್ಣಪ್ಪ ಬೂದಣ್ಣ, ಮಲ್ಕಮ್ಮನ ಮನೆ ಬಿಡ್ಸುದಂತ ಗುರಪ್ಪ, ಗಿರಾಕಿ ಒಬ್ಬ ಹೇಳ್ದ. ಯಾವಾಗ, ಒಂದು ತಾಸಾಯ್ತಂತ. ಒಂದು ತಾಸಾಯ್ತಾ, ಎಲ್ಲಿ ಗೊತ್ತಲಂತ, ಅವ್ರ ಮೈದನ ಮನೆ ಕಡೆ ಓದ್ಲಂತ ಅಂದ ಆ ಗಿರಾಕಿ. ಒಂದು ರೀತಿಯಿಂದ ಬೂದಣ್ಣನ ಮುಖ ನೋಡಿದ. ಬೂದಣ್ಣ ಅಂತರ್ಮುಖಿಯಾದ, ಒಂದು ರೀತಿ ಬೇಸೆ ಆಯಿತು ಅಂತ ಅಂದ್ಕೊಂಡ. ಮರು ನಿಮಿಷಕ್ಕೆ ಇಲ್ಲಿಗೆ ಬರ್ತೀನಂದಿದ್ಲು ಅಂದ್ಕೊಂಡ. ದಿನಕ್ಕಿಂತ ಮುಂಚೆಯೇ ಅಂಗಡಿ ಮುಚ್ಚಿದ, ತಂಬಿಗೆ ತೆಗೆದುಕೊಂಡು ಹೋದ, ಬಹಳ ದೂರ ಹೋದ.
ಕತ್ತಲಾದ ಬಳಿಕ ಮನೆಗೆ ಬಂದು ಕೈಕಾಲು ಮುಖ ತೊಳೆದುಕೊಂಡು ಲಿಂಗ ಪೂಜೆ ಮಾಡಿದ. ಏನಾದಂಗೆ ಉಂಬಕ್ಕ ಎಂದ. ಅಲ್ಲಿ ಮುಚ್ಚುಳದಾಗ ಮುಂಜಾನೆ ಗಟ್ಬೇಳದ. ಬಿಸಿ ಅನ್ನ ಮಾಡಿಸ್ ಮಾಡಿ ನೋಡು, ನೀಡ್ಕೊಂಡು ಉನ್ನು. ಬೂದಣ್ಣನ ತಾಯಿ ಮುದುಕಿ ಮೂಲೆಯಲ್ಲಿ ಮಲಗಿದಿನಿಂದಲ್ಲೇ ಹೇಳಿದಳು. ಆಕೆಗೆ ರಾತ್ರಿ ಕಣ್ಣು ಕಾಣಿಸುತ್ತಿರಲಿಲ್ಲ. ಹೊತ್ತಿರಲಿಕ್ಕೆ ಅಡಿಗೆ ಮಾಡಿ ಮೂಲೆ ಹಿಡಿದು ಬಿಡುತ್ತಿದ್ದಳು. ಬೂದಣ್ಣ ಗಂಗಾಳದಲ್ಲಿ ಅನ್ನ ಬೇಳೆ ನೀಡಿಕೊಂಡ. ಒಂದಿಷ್ಟು ಕಡಲೆ ಪುಡಿ ಹುಣಸೆಕಾರ ಹಾಕಿಕೊಂಡ. ಕಲಸಿ ತುತ್ತು ಎತ್ತಿದ. ಆ ಪುಳ್ಳಣ್ಣ ಮನೆ ಬುಡಿಸಿ ಹೊರಗಾಕಿದ್ದಂತ ಗುರಪ್ಪ ಅಂದಳು ಮುದುಕಿ. ಬೂದಣ್ಣ ತುತ್ತು ಕೆಳಗಿಳಿಸಿದ. ಅವ್ರ ಮೈದುನನ್ನ ಮನೆಗೆ ಹೋದ್ಲಂತ, ನೆಗಣ್ಣಿ ಮನ್ಯಾಗ ಕರ್ಕೊಳ್ಳಿಲ್ಲಂತ, ಹೊರಗ ಕಟ್ಟಿ ಮೇಲೆ ಭಾಳ ಹೊತ್ತು ಕುಂತಿದ್ಲಂತ, ಕತ್ತಲದಾಗ ಎಲ್ಗೋಗ್ಬಿಟ್ಲಂತ ಮುಂದುವರ್ಸಿದ್ಲು ಮುದುಕಿ. ಯಾರು ಹೇಳಿದ್ರಂಗೆ? ತಳವಾರ್ ನಿಂಗಪ್ಪ ಬಂದಿದ್ದ ಈಗ ಬೀಡಿ ಬೇಕಂತ. ಆತ ಹೇಳ್ದ. ಎಲ್ಲಿಗೋದ್ಲಂತೆ? ಎಲ್ಲಿಗೋದಳಂಬುದು ಯಾರಿಗೂ ಗೊತ್ತಿಲ್ಲ. ನಿಮ್ಮ ಮನೆಗನ ಬಂದಾಳೇನೋ ಅಂತ ಕೇಳ್ದ ನಿಂಗಪ್ಪ. ಮುದುಕಿ ನೋಡಿದಳು. ಬೂದಣ್ಣ ಗಂಗಾ ಆಳದಲ್ಲಿ ಕೈ ಆಡಿಸುತ್ತ ಕುಳಿತ. ಎಲ್ಲಿ ಬಾಯಾಗಿಯಾಗಿ ಬಿತ್ತೋ ಏನೋ ಕೋಡಿ ಪುಳ್ಳೆ, ನಮ್ಮ ಮನೆಗಾದರೂ ಬರಬಾರ್ದ? ಮುದುಕಿ ಕಳಕಳಿಯಿಂದ ನುಡಿದಳು. ಊರಲ್ಲಿ ಜನರು ತಿಳಿದುಕೊಂಡಂತೆ ಬೂದಣ್ಣನ ತಾಯಿ ಅವರಿಬ್ಬರಲ್ಲಿ ಸಂಬಂಧವಿದೆ ಎಂದು ತಿಳಿದುಕೊಂಡಿದ್ದಳು. ಮಲ್ಕಮ್ಮ ತಮ್ಮ ಮನೆಗೆ ಬಂದಿದ್ದರೆ ಆಕೆ ಏನೂ ಬೇಡವೆನ್ನುತ್ತಿರಲಿಲ್ಲ. ಮಗ ರಾಯಚೂರಿಗೆ ಹೋಗುವುದು ತಪ್ಪಿದರೆ ಸಾಕಾಗಿತ್ತು. ಅಲ್ಲದೆ ಮಗನಿಗೆ ಎರಡನೇ ಮದುವೆ ಮಾಡಲು ಆಕೆ ಬಹಳ ಪ್ರಯತ್ನಿಸಿದಳು. ಹೆಣ್ಣು ಸಿಕ್ಕಲಿಲ್ಲ. ಇನ್ನೂ ಹರೆ ಇರುವ ಮಗ ಹೆಂಗಾದರೂ ಇರಲಿ ಎಂದು ಸುಮ್ಮನಿದ್ದಳು. ಬೂದಣ್ಣನ ಮನಸ್ಸು ಕಸಿಬಿಸಿಯಾಯಿತು. ಕೈ ತೊಳೆದುಕೊಂಡು ಗಂಗಾಳ ಎತ್ತಿ ಬಚ್ಚಲ ಕಟ್ಟೆ ಮೇಲಿಟ್ಟ. ನಾ ಮಕ್ಕಂಬಕ್ಕೆ ಹೋಗ್ತೀನಂಗೆ ಎಂದು ಹೊರಬಂದ. ಅಡುಗೆ ಮನೆಗೆ ಹೊಂದಿ ಒಂದು ಉಗ್ರಾಣದ ಕೋಲಿ, ಅದರ ಮುಂದಿನದೇ ಅಂಗಡಿ. ನಡುಮನೆಗೆ ಇನ್ನೊಂದು ಬಾಗಿಲಿತ್ತು. ಬೂದಣ್ಣನ ತಾಯಿ ನಡುಮನೆಯ ಬಾಗಿಲು ಹಾಕಿಕೊಂಡು ಅಲ್ಲೇ ಮಲಗುತ್ತಿದ್ದಳು. ಬೂದಣ್ಣ ಅಂಗಡಿಯಲ್ಲಿ ಮಲಗುತ್ತಿದ್ದ. ಲಾಂದ್ರ ಏರಿಸಿ ಹಾಸಿಗೆ ಸುರುಳಿ ಉರುಳಿಸಿ ಅದರ ಮೇಲೆ ಕುಳಿತು ಬೂದಣ್ಣ ಬೀಡಿ ಹಚ್ಚಿದ. ಏನೇನೋ ಯೋಚನೆಗಳು ಸುಳಿಯತೊಡಗಿದವು. ಯೋಚನೆಯಲ್ಲಿ ಬೂದಣ್ಣ ನಾಲ್ಕಾರು ಬೀಡಿ ಸೇದಿದ. ಕಾಲು ಮಡಿಯಬೇಕೆಂದು ಬಾಗಿಲು ತೆರೆದ. ಮುಂದಿನ ಕಟ್ಟೆಯ ಯಾರೋ ಕುಳಿತಂತೆ ಕಂಡಿತು. ಯಾರವರು? ಕುಳಿತ ವ್ಯಕ್ತಿ ಕಟ್ಟೆ ಇಳಿದು ನಿಂತಿತು. ಬೂದಣ್ಣ ಸಮೀಪಕ್ಕೆ ಹೋಗಿ ನೋಡಿದ. ಯಾರು? ಮಲ್ಕಮ್ಮ ಇಲ್ಲ ಕುಂತಿದ್ದೆ. ಎಲ್ಗೋದ್ಲೋ ಅಂತ ನಾನೆಷ್ಟು ಬುಗಿಲು ಬಿದ್ದಿದ್ದೆ. ಬಾ ಒಳಗೆ ಬಾ. ಮಲ್ಕಮ್ಮ ಅಲ್ಲೇ ನಿಂತಿದ್ದಳು. ಬಾ ಮಲ್ಕಮ್ಮ, ಅನುಮಾನ ಎದುರ್ದು ಒಳಗೆ ಬಾ. ಮಲ್ಕಮ್ಮ ಒಳಗೆ ಬಂದಳು. ಬೂದಣ್ಣ ಬಾಗಿಲು ಮುಚ್ಚಿ ಒಳಬಂದ. ನಡಿ ಒಳಗ, ಅಮ್ಮನ ಜೊತೆಗೆ ಮಲಗ ನಡಿ ಎಂದು ಬೂದಣ್ಣ ಒಳಬಾಗಿಲು ತೆರೆಯಲು ಹೋದ. ಬೇಡ, ನಾ ಇಲ್ಲೇ ಮಲಗ್ತೀನಿ. ಇಲ್ಲೇ ಮಲಗ್ತಿದ್ದೆ? ಹೌದು ಇಲ್ಲೇ ನಿನ್ನ ಜೊತೆಗೆ ಮಲಗ್ತೀನಿ. ನನ್ನ ಜೊತೆಗೆ? ಹೌದು. ಹುಚ್ಚಿಗೆ ಹಿಡ್ದದೇನು? ಇಲ್ಲ, ನಾ ಬೇಸಾಗೆ ಇನ್ನಿ ಹುಚ್ಚು ಹಿಡ್ದಿದ್ದಿಲ್ಲ. ಹುಚ್ಚು ಹಿಡ್ದಿದ್ರ ಬಾಯಾಗಿ ಬಿದ್ದು ಸತ್ತು ಬಿಡ್ತಿದ್ದೆ. ಬೇಸಾಗಿನಂತೇನೆ ಇಲ್ಲಿ ಬಂದಿನಿ. ಕರೆದ್ರೆ ನೀವು ಬಾಗಿಲು ತೆಗಿತಿದ್ಯೋ ಇಲ್ಲ ಅಂತ ಹೊರಗೆ ಕಟ್ಟೆ ಮೇಲೆ ಕುಂತಿದ್ದೆ. ನೀವು ಒಳಗೆ ಕರ್ಕೊಂಡಿರೋದಿದ್ರ ಹೋಗಿ ಬಾಯಾಗಿ ಬೀಳ್ತಿದ್ದೆ. ಮಲ್ಕಮ್ಮನ ಕಂಠ ಬಿಗಿದು ಬಂತು. ಕಣ್ಣೀರು ಒರೆಸಿಕೊಂಡಳು. ಬೂದಣ್ಣನನ್ನ ಒಮ್ಮೆ ಕಣ್ಣು ಬಿಟ್ಟು ನೋಡಿ ದೃಷ್ಟಿ ಕೆಳಗೆ ಹಾಕಿ ಗುರಪ್ಪ ಬಂದ ಮನೆ ಬುಡಂದ. ಹೊರಗೆ ಬಂದೆ. ಸಾಮಾನ್ ಗಿಮಾನ್ ವೈ ಅಂದ. ಅಲ್ಲೇ ಬಿದ್ದಿರಲಿ, ನೀನೇ ತಗೊಳ್ಳಂದೆ. ಸೀದಾ ಮೈದುನನ್ನ ಮನೆಗೆ ಹೋದೆ.
ಅವನಿರಲಿಲ್ಲ. ನೆಗಣ್ಣಿ ಬಸವ ನನ್ನ ನೋಡಿ ಆದ್ರ ಮುಂಡೆ ಮನ್ಯಾಗ ಕಾಲಿಟ್ಟು ಗಿಟ್ಟಿ ಅಂದ್ಲು. ಮನೆ ಮುಂದೆ ಕಟ್ಟೆ ಮೇಲೆ ಕುಂತೆ. ತಾಸು ಹೊತ್ನಾಗ ಮೈತುನ ಬಂದ. ಒಳಗೆ ನಡಿ ಎಂದ. ಮತ್ತೆ ಬಸವ ಬಂದು ಗಲಗಲ ಬಾಯಿ ಮಾಡಿದ್ಲು. ಆ ರಂಡಿನ ಒಳಗೆ ಕರ್ಕೊಂಡ್ರೆ ನಾ ಬಾಯಾಗ ಬಿದ್ದು ಸಾಯ್ತೀನಿ ಅಂದ್ಲು. ನಾಲ್ಕು ದಿನ ಮನ್ಯಾಗಿರಲಿ, ನಾನೇನಾದರೂ ಒಂದು ದಾರಿ ಮಾಡಿಕೊಡ್ತೀನಿ. ಈಗಕ್ಕಿಗೆ ನಮ್ಮನ್ನು ಬಿಟ್ಟು ಯಾರಾರ? ಆಕೆ ಎಲ್ಲಿ ಹೋಗ್ಬೇಕು? ಹಣ್ಣಿಲ್ಲ, ತಮ್ಮಿಲ್ಲ, ತಾಯಿಲ್ಲ, ತಂದಿಲ್ಲ. ಸ್ವಲ್ಪ ಸಮಾಧಾನ ಮಾಡಿಕೆ ಎಂದು ಮೈದುನ ಪಂಪಣ್ಣ. ಈ ಮನೆಯಾಗಂತೂ ಕಾಲು ಹಿಡ್ಕೊಡಂಗಿಲ್ಲ. ಗಂಡನ್ ಓಡಿಸ್ಬಿಟ್ಲು ಅಲ್ಕಾರಂಡಿ. ಬೇಕಿದ್ರ ನೀನು ಇಟ್ಕೊಂಡಿದೀಯಲ್ಲ ಬಸವಿ ರಾಮಿ, ಅವುಗಳು ಮನೆಯಾಗ ಒಯ್ದುಡು ಅಂದಳು ಬಸಮ್ಮ. ಪಂಪಣ್ಣ ಹೆಂಡತಿಯ ಮ್ಯಾಲೇರಿ ಹೊಡೆಯಲು ಹೋದ. ಬ್ಯಾಡ ಪಂಪಣ್ಣ, ಅಕ್ಕಿನ ಯಾಕೆ ಹೊಡ್ತ್ರಿ? ನನ್ನ ಹಣೆ ಬರಕ್ಕೆ ಯಾರೇನು ಮಾಡ್ತಾರ ಅಂದೆ. ಬಸಮ್ಮ ದಡ ಅಂತ ಬಾಗಿಲು ಮುಚ್ಕೊಂಡ್ಳು. ಮೈದುನ ಜೋಲು ಮೊರೆ ಹಾಕ್ಕೊಂಡು ಹೋಗ್ಬಿಟ್ಟ. ನಾ ದ್ಯಾಮವನ ಕಟ್ಟಿ ಮೇಲೆ ಹೋಗಿ ಕುಂತೆ. ರಾತ್ರಿ 9 ತನಕ ಅಲ್ಲೇ ಕುಂತೆ. ಜೀವ ಸಾಕಣಿಸ್ತು. ಎದ್ದು ಸೀದಾ ಕಲ್ಲಪ್ಪನ ಬಾವಿಗೆ ಹೋದೆ. ದಂಡೆ ಮೇಲೆ ನಿಂತೆ. ಯಾಕೆ ಸಾಯ್ಬೇಕು ಅಂತ ಅನ್ಕೊಂಡೆ? ಸತ್ರು ಸೂಳಿ ಎಂಬ ಶಬ್ದ ಹೋಗಂಗಿಲ್ಲ, ಹೋಗೋದಿಲ್ಲ. ನೆಗಣ್ಣಿ ಆದ್ರೂ ಗುಂಡೆ ಅಂದ್ಲು. ಮೈದುನ ಬಿರಿ ಬಿರಿ ಎದೆ ನೋಡ್ದ. ಊರವ್ರ ಬಾಯಾಗ ನಾ ಸೂಳೆ, ಯಾರೂ ನನ್ನ ಸೇರೋದಿಲ್ಲ. ಇಂಥದ್ರಾಗ ನೀ ನನ್ನ ನೋಡಿದಿ, ಹೊಟ್ಟೆಗೆ ಹಾಕಿದಿ, ಕೆಟ್ಟ ಗಣ್ಣಿಲೆ ನೋಡಲಿಲ್ಲ, ಸುಮ್ಮನೆ ಬದನಾಮಿ ಆದಿ, ಮನಸ್ಸು ಕೆಡಿಸ್ಕೊಳ್ಳಿಲ್ಲ, ಮನ್ಯಾಗ ಇಟ್ಕೊಳ್ತೀನಿ ಅಂದಿ. ನಿನ್ನ ಮನ್ಯಾಗಿದ್ದಂಗೆ ಚಿಂತಿಲ್ದ ಇರಂದಿ. ಯಾರು ಮಾತಾಡ್ತ ಯಾರು ಮಾಡ್ತಾರ ಇಷ್ಟು? ಇಷ್ಟೆಲ್ಲ ಮಾಡಿದ ನಿನ್ನ ಬಿಟ್ಟು ಯಾಕೆ ಸಾಯ್ಬೇಕನ್ನಿಸ್ತು? ಮಲ್ಕಮ್ಮನ ಕುತ್ತಿಗೆ ಜಿಗಿಯಿತು. ಬಿಕ್ಕಿ ಬಿಕ್ಕಿ ಅತ್ತಳು. ತುಸು ಹೊತ್ತಿನ ಬಳಿಕ ಕಣ್ಣೀರು ಉರಿಸಿಕೊಂಡಳು. ಬೂದಣ್ಣ, ಗತಿ ಇಲ್ದೋರಿಗೆ ಯಾವ ದೇವ್ರಿಲ್ಲ, ದಿಂಡ್ರಿಲ್ಲ, ನೀತಿಲ್ಲ, ನೇಮಿಲ್ಲ. ಕಾಲ ಬಂದಂಗೆ ಹೋಗೋದೇ ಬೇಸು. ಸತ್ರೆ ಬರದಾದರೂ ಏನು? ಅದೇ ಕೆಟ್ಟ ಹೆಸರಲ್ಲ, ಯಾಕೆ ಸಾಯ್ಬೇಕು? ಜಗತ್ತ ಹೆಂಗಿದ್ರೂ ನನಗೆ ನಿನ್ನ ಸೂಳೆ ಅಂತದ. ನಾ ನಿನ್ನ ಮನ್ಯಾಗ ನಿನ್ನ ಸೂಳೆಯಾಗೆ ಇರ್ತೀನಿ. ನಾನು ಇಟ್ಕೋಬೋದಣ್ಣ, ನನ್ನ ಹೊರಗೆ ಹಾಕಬೇಡ. ನೀ ಹೊರಗೆ ಹಾಕಿದ್ರ ಬಾಯಾಗ ಹಾರ್ಕಂತೀನಿ. ಮಲ್ಕಮ್ಮ ಕಂದೀಲು ಸಣ್ಣ ಮಾಡಿದಳು. ಬೂದಣ್ಣನ ಹಾಸಿಗೆಯ ಮೇಲೆ ಮಲಗಿದಳು.